ಸೂಪರ್ ಜೋಡಿ ರಾಧಿಕಾ ಪಂಡಿತ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗಾಗಲೇ ಮುದ್ದಾದ ಹೆಣ್ಣು ಮಗು ಐರಾ 10 ತಿಂಗಳ ಹಿಂದೆಯೇ ಜನಿಸಿದ್ದಳು. ಈಗ ಐರಾ ಬೇಬಿಗೆ ಒಬ್ಬರು ಜೊತೆಗಾರರು ಬೇಕಾಗಿತ್ತು ಎನಿಸಿತ್ತು ಏನೋ. ಅದಕ್ಕಾಗಿ ಯಶ್ ದಂಪತಿಗಳು ಈಗಾಗಲೇ 2ನೇ ಮಗುವನ್ನು ಕೂಡ ಪಡೆದಿದ್ದಾರೆ. ಅದು ಕೂಡ ಒಂದು ಹೆಣ್ಣು ಮಗು ಈಗಾಗಲೇ ಇದ್ದು, ಈಗ ಗಂಡು ಮಗು ಜನಿಸಿರುವುದಕ್ಕೆ ಎಲ್ಲರಿಗೂ ಖುಷಿಯಾಗಿದೆ. ಯಶ್ ದಂಪತಿಗಳ ಕುಟುಂಬದವರು ಕೂಡ ಈಗ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಮಗಳು ಐರಾ ಜನಿಸಿದಾಗಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ಈಗ 2ನೆಯ ಮಗು ಗಂಡು ಮಗು ಹುಟ್ಟಿರುವ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಏನು ಹೇಳಿದ್ದಾರೆ ಎನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನು ಇಷ್ಟಪಡೋದಾದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ಹೊಸ ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಶ್ ಮತ್ತು ದರ್ಶನ್ ರವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ 15 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದ್ದರು. ಸುಮಲತಾ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಯಶ್ ರವರ ಮೊದಲ ಮಗುವಿಗೆ ಬೆಣ್ಣೆ ಮುದ್ದೆ ಎಂದು ಕರೆದಿದ್ದ ದರ್ಶನ್ ರವರು ಇದೀಗ 2ನೆಯ ಮಗು ಗಂಡು ಮಗು ಆಗಿರುವುದಕ್ಕೆ ಯಶ್ಗೆ ಕರೆ ಮಾಡಿ ಶುಭಾಶಯ ಕೋರಿದ್ದಾರೆ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಮನೆಗೆ ಬಂದು ಮಗುವನ್ನು ನೋಡುತ್ತೇನೆ ಎಂದು ಹೇಳಿದ್ದಾರೆ. ಯಾರು ಏನೇ ಅಂದರೂ ಯಶ್ ಹಾಗೂ ದರ್ಶನ್ ರವರ ಸ್ನೇಹ ಹೀಗೆ ಮುಂದುವರಿಯಲಿ ಎನ್ನುವುದು ಅಭಿಮಾನಿಗಳ ಆಸೆ. ಯಶ್ ರವರ ಮಗುವಿನ ಬಗ್ಗೆ ದರ್ಶನ್ ರವರು ಈ ರೀತಿಯಾಗಿ ಹೇಳಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.